ಮಾರಕ ರೋಗ ಕೊರೋನಾದಿಂದ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿರುವ ರಾಯಬಾಗ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಯುವ ಮುಖಂಡ ಅರುಣ್ ಐಹೊಳೆ ಹೇಳಿದರು. ಅವರು ತಾಲೂಕಿನ ನಾಗರಮುನ್ನಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಮರಾಣಿ ಗ್ರಾಮದಲ್ಲಿ ಭಾನುವಾರ ಬಡ ಕುಟುಂಬಗಳು, ಅಂಗವಿಕಲರು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಕೊರೋನಾ ಸಂಕಷ್ಟದಿಂದ ಬಡ ಶ್ರಮಿಕ ಕುಟುಂಬದವರು ದುಡಿಯುವ ಕೈಗಳಿಗೆ ಕೆಲಸ ಸಿಗದೆ ಪರದಾಡುವಂತಾಗಿದೆ. ಸರ್ಕಾರ ಪಡಿತರ ಧಾನ್ಯ ವಿತರಿಸಿದೆ. ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಅವರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಡ ಕುಟುಂಬಗಳಿಗೆ ವೈಯಕ್ತಿಕವಾಗಿ ದಿನಸಿ ಕಿಟ್ಗಳನ್ನು ವಿತರಿಸಿದ್ದು, ಕೊರೋನಾ ನಿಯಂತ್ರಿಸುವಲ್ಲಿ ಸಾರ್ವಜನಿಕರು ಸರ್ಕಾರದ ನಿರ್ದೇಶನಗಳನ್ನು ಚಾಚು ತಪ್ಪದೆ ಪಾಲಿಸಬೇಕೆಂದು ತಿಳಿಸಿದರು. ನೆಚ್ಚಿನ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಈ ರೋಗನ ಹೊಡೆದು ಓಡಿಸುವ ಸಲುವಾಗಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದಾರೆ. ಈಗ ಲಾಕ್ಡೌನ್ ಘೋಷಣೆ ಮಾಡಿ ಸುಮಾರು ದೀಡು ತಿಂಗಳು ಕಳೆದು. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿ ಕೂಡ ನಮ್ಮ ಈ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿ ದೀಡು ತಿಂಗಳಾಯ್ತು. ಈಗ ಅದ ಲಾಕ್ಡೌನ್ ಅನ್ನ ಇನ್ನೂ ಮೂರನೇ ಹಂತವಾಗಿ 17ನೇ ತಾರೀಕು ತನಕ ಮುಂದುವರಿಸೋದನ್ನ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನಾ ರಾಜ್ಯದ ಜನತೆಗೆ ಹಾಗೂ ದೇಶದ ಜನತೆಗೆ ನಾ ಹೇಳೋದು ಇಷ್ಟ, ದಯವಿಟ್ಟು ಯಾರು ಮನೆ ಬಿಟ್ಟು ಹೊರಗೆ ಬರಕ್ ಹೋಗಬೇಡ್ರಿ. ಯಾಕಂದ್ರೆ ಇದೊಂದು ಭಯಂಕರವಾದ ರೋಗ. ಈ ರೋಗಕ್ಕೆ ಮೆಡಿಸಿನ್ ಅನ್ನೋದೇ ಇಲ್ಲ. ಈಗ ಮೊದಲೆಲ್ಲ ಬರ್ತಿದ್ದು ಟೈಫಾಯ್ಡ್, ಮಲೇರಿಯಾ, ಕ್ಯಾನ್ಸರ, ಏಡ್ಸ್ ಅಂತ ರೋಗಗಳಿಗೆ ಈಗ ಮೆಡಿಸಿನ್ ಅದಾವೆ. ಈಗ ಅವು ಬಂದು ಅಂದ್ರೆ ಟ್ರೀಟ್ಮೆಂಟ್ ಕೊಡಕ್ಕಾದ್ರೆ ಒಂದು 5ರಿಂದ 10 ವರ್ಷ ಬದುಕಬಹುದು. ಆದ್ರೆ ಈ ಕೊರೋನಾ ಅನ್ನುವಂಥ ರೋಗಿಗೆ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಮಾಸ್ಕ್ ಅನ್ನು ಧರಿಸಿ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿರಿ ಅಂತೇಳಿ ನಮ್ಮ ರಾಜ್ಯದ ಜನತೆಗೆ ನಾ ವಿನಂತಿ ಮಾಡ್ಕೋತೀನಿ. ಅದೇ ರೀತಿ ನಮ್ಮ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಡಿ ಎಂ ಐಹೊಳೆ ಅವರು ಹಾಗೂ ನಾವು ಅನಸಾಬ್ ಕೆಮ್ಲಾಪುರಿ ಅವರು ಎಲ್ಲರೂ ಕೂಡ್ಕೊಂಡ ಲಾಕ್ಡೌನ್ ಆದಂದ ಸುಮಾರು ಇಲ್ಲಿವರೆಗೆ 15ರಿಂದ 20 ಸಾವಿರ ಕಿಟ್ಗಳನ್ನು ರೆಡಿ ಮಾಡಿ ನಮ್ಮ ರಾಯಬಾಗ್ ಹುಬ್ಳಿಯಲ್ಲಿ ಕೂಡ ಅಲ್ಲೂ ಕೂಡ ಒಂದು 10 ಸಾವಿರ ಕಿಟ್ಗಳನ್ನು ನಾವು ಹಂಚಿದ್ದೆವು. ಈಗ ನಿನ್ನೆ ಕರೋಸಿಯಿಂದ ಚಾಲೂ ಮಾಡಿವು, ಕರೋಸಿ ಜಡಿಪಿಯಿಂದ ಕರೋಸಿ ಜಡಿಪಿ ನಿನ್ನೆ ಮುಗಿಸಿದು. ಈಗ ನಾಗರಮೂಳ ಜಡಿಪಿಯಲ್ಲಿ ಕೊಡಕ್ಕೆ ನಾವು ನಿರ್ಧಾರ ಮಾಡ್ಕೊಂಡ ಪ್ರತಿ ಹಳ್ಳಿಗೆ ನಾವು ಬಡ ಕುಟುಂಬಗಳಿಗಿರುವಂಥ ಯಾರ್ಯಾರು ಕ್ರೇಷನ್ ಕಾರ್ಡ್ ಇಲ್ಲ ಅಂಥವ್ರಿಗೆ ನಾವು ಕಿಟ್ಗಳನ್ನು ಕೊಡಾಕತ್ತೆವು. ಅದೇ ರೀತಿ ಆಶಾ ಕಾರ್ಯಕರ್ತರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೂ ನಾವು ಕಿಟ್ಟನ್ನು ಕೊಡುವುದು ನಿರ್ಧಾರ ಮಾಡೆವು. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ನಾವು ರೋಗನ ಹೊಡೆದು ಓಡಿಸಲಿಕ್ಕೆ ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡಬೇಕಂತೇಳಿ ನಮ್ಮ ಜನತೆಗೆ ನಾ ವಿನಂತಿ ಮಾಡ್ಕೋತೀನಿ. ಅದೇ ರೀತಿ ಈಗ ಈ ರೋಗನ ಹೊಡೆದು ಓಡಿಸಲು ತಮ್ಮ ಜೀವನವನ್ನು ಪಣವನ್ನು ಕೊಟ್ಟು ಎಲ್ಲರಿಗೆ ಶ್ರಮಿಸುತ್ತಿರುವ ನಮ್ಮ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಕುಮಾರ್ ಮಾಂದ್ರೆ, ಉಪಾಧ್ಯಕ್ಷ ಧನಪಾಲ್ ಭೀಮ್ ನಾಯಕ್, ಸದಸ್ಯರಾದ ಮುರುಗೇಪ್ಪ ಅಡಿಸೇರಿ, ಲಕ್ಷ್ಮಣ್ ಪೂಜಾರಿ, ಸುನೀಲ್ ಪಾಟೀಲ್ ಹಾಗೂ ಅಣ್ಣಾ ಸಾಹೇಬ್ ಗೋರ್ಪಡೆ ಉಪಸ್ಥಿತರಿದ್ದರು.